ನಮಸ್ತೆ. ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 59ನೇ ಕಾರ್ಯಕ್ರಮ ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುತ್ತಿದೆ. ಈಗ ಓದ್ತಾ ಇರೋ ಪುಸ್ತಕ ಸಂಪಿಗೆ ಭಾಗವತ ಭಾಗ 11. ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಜಡ ಭರತನಾದ ಭರತ ಚಕ್ರವರ್ತಿ. ಜಡ ಭರತನಾದ ಭರತ ಚಕ್ರವರ್ತಿ ಬದುಕು ಸಹಜವಾಗಿ ಕರ್ಮಪರ. ಕರ್ಮವೆನ್ನುವುದು ಒಂದು ಚಕ್ರ, ಕರ್ಮಚಕ್ರ. ಚಕ್ರ ಎಂದರೆ ಗತಿಗೆ ಚಲನೆಗೆ ಕೊಟ್ಟ ಆಕಾರ ಎಂದರೆ ನಿಲುಗಡೆ ಇಲ್ಲದೆ ತಿರುಗುತ್ತಿರುವುದೇ ಚಕ್ರದ ಕರ್ಮದ ಸ್ವಭಾವ. ಬೀಜದಿಂದ ಮರ, ಮರದಲ್ಲಿ 100 ಹಣ್ಣು, ಒಂದೊಂದು ಹಣ್ಣಿನಲ್ಲಿ ಮತ್ತೆ 100 ಬೀಜ. ತಾನು ಯಾವಾಗ ಮೊಳಕೆಯೊಡೆದು ಮರವಾದೇನು ಎಂದು ಬೀಜವು ಮಣ್ಣಿನ ಒಳಗಡೆ ಅನುಕೂಲ ಕಾಲಕ್ಕೆ ಕಾಯುತ್ತಿತ್ತು. ಈ ಆತಂಕದ ಕಾಯುವಿಕೆಯ ಕಾರಣವಾಗಿ ತಾನು ಇಲ್ಲದೆ ಹೋಗುವ ಕಾಲ ಬಂದಿತ್ತೇನೋ ಎಂದು ಬೀಜಕ್ಕೆ ಭಯ. ಈ ಭಯದಿಂದಾಗಿ ಹಣ್ಣಿನಲ್ಲಿ 100 ಬೀಜಗಳ ಸೃಷ್ಟಿ, ಸಮೃದ್ಧಿ. ಈ ಸಮೃದ್ಧಿಯ ಮೂಲಕ ತನ್ನ ಇರುವಿಕೆಯ ಸಮರ್ಥನೆ. ಇದು ಕರ್ಮ ಚಕ್ರದ ಚಲನೆಗೆ ಅಗತ್ಯವಾದ ಇಂಧನವೇ ಸರಿ. ಇನ್ನೊಂದು ರೀತಿ ನೋಡುವಾಗ ಮನದಲ್ಲಿ ಯೋಚನೆಯೊಂದು ಸುಳಿಯಿತು. ಅದು ನಮ್ಮ ಅಸ್ತಿತ್ವವನ್ನು, ಇರುವಿಕೆಯನ್ನು ಸಮರ್ಥಿಸಿದಂತೆ ಅನುಭವವಾಯಿತು. ಈ ಅನುಭವವು ನಮ್ಮನ್ನು ಸದಾ ಸಮರ್ಥಿಸಿಕೊಳ್ಳುವ ಯೋಚನೆಗಳೇ ನಮ್ಮಲ್ಲಿ ಹುಟ್ಟಿಕೊಳ್ಳುವುದಕ್ಕೆ ಪ್ರಚೋದನೆಯೂ ಆಯಿತು. ಇದೇ ಯೋಚನಾ ಚಕ್ರ. ಮನೋರಥ ಎಂದು ಸರಿಯಾಗಿ ಗುರುತಿಸಿದ್ದಾರೆ. ಮನೋರಥಕ್ಕೆ ಯೋಚನಾ ಚಕ್ರಗಳು. ಸಮರ್ಥನೆಗೆ ಎರಡು ಮುಖ, ಮಂಡನೆ ಮತ್ತು ಖಂಡನೆ. ಸ್ವಮಂಡನೆ, ಪರಖಂಡನೆ. ಖಂಡನೆ ಮಂಡನೆಗಳಿಂದಾಗಿ ಚಕ್ರದ ಚಲನೆ ಯುದ್ಧಕ್ಕೆ ಒಂದು ವಿಧದ ಮನೋರಂಜನೆ. ರಂಜನೆಗೆ ಯಾವಾಗಲೂ ಎರಡು ಬೇಕಲ್ಲವೇ? ಎರಡಿದ್ದಲ್ಲಿ ರಂಜನೆಯೇ ಅಲ್ಲವೇ? ಚಲನೆಗೆ ನಿಲುಗಡೆಯಾಗುವ ಭಯವಿದೆ ಎನ್ನುವುದಾದರೆ ಆ ಭಯ ನಿಷ್ಕಾರಣವಲ್ಲ. ನಿಲುಗಡೆಯ ಸ್ಥಿತಿಯೊಂದು ಇದ್ದಿರಲೇಬೇಕು. ಆರಂಭವಾದುದಕ್ಕೆ ಮುಕ್ತಾಯವಿರಬೇಕಲ್ಲ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಎಂದ ಭಗವಂತ ಕೃಷ್ಣ ಗೀತೆಯಲ್ಲಿ. ಬದುಕಿನ ಈ ಎಲ್ಲ ಕರ್ಮಗಳು ಅರಿವಿನಲ್ಲಿ ಕೊನೆಗೊಳ್ಳುವವು ಎಂದ. ಚಕ್ರ ಹಿಡಿದಿದ್ದ ಕೃಷ್ಣ ಜ್ಞಾನಿಯೂ ಆಗಿದ್ದಿರಬೇಕು. ಅಚ್ಚರಿ, ಎಲ್ಲ ಕರ್ಮಗಳನ್ನು ತನ್ನೊಳಗೆ ಸೇರಿಸಿಕೊಂಡು ಉಪಶಮನ ಮಾಡುವ ಅರಿವಿನ ಸ್ವರೂಪವೇನು? ಅಚ್ಚರಿ ಎಂದರೆ ಅರಿವೆನ್ನುವುದು ನೆನಪು ಎನ್ನುತ್ತದೆ ಭಾಗವತ. ನೆನಪಿನಿಂದಲೇ ಎಲ್ಲವೂ ಪ್ರಾರಂಭವಲ್ಲವೇ? ನೆನಪಿನಿಂದಲೇ ಎಲ್ಲವೂ ತೊಡಗುವುದಲ್ಲವೇ? ಅದೇನು ನಿಜವೆನಿಸುತ್ತದೆ. ಆದರೆ ನೆನಪಿನಿಂದ ಪ್ರಾರಂಭವಾದುದು ನೆನಪಿನಲ್ಲಿಯೇ ಮುಕ್ತಾಯವಾಗಬೇಕು ಎನ್ನುವುದೂ ನಿಜವೇ. ಇದು ತಾನೇ ನೆನಪಿನಲ್ಲಿ ಪ್ರಾರಂಭವಾದುದರ ತಾರ್ಕಿಕ ಅಂತ್ಯ. ಆದರೆ ಭಾಗವತ ಹೇಳಲು ಉದ್ದೇಶಿಸಿರುವುದು ಈ ತಾರ್ಕಿಕ ಅಂತ್ಯವನ್ನಲ್ಲ, ಅದು ಉದ್ದೇಶಿಸಿರುವುದು ತರ್ಕದ ಅಂತ್ಯವನ್ನು. ತಾರ್ಕಿಕ ಅಂತ್ಯವು ತರ್ಕದ ಅಂತ್ಯವಲ್ಲ. ತಾರ್ಕಿಕ ಅಂತ್ಯವೆನ್ನುವ ಮಾತಿನಲ್ಲಿಯೇ ತರ್ಕವು ಸಮರ್ಥಿತವಾಗುತ್ತದೆ. ಆ ಮೂಲಕ ತರ್ಕವು ಮರುಜೀವ ಪಡೆಯುತ್ತದೆ. ಹೀಗೆ ಮರುಜೀವ ಪಡೆದು ಮತ್ತೆ ಕರ್ಮ ಚಕ್ರದ ಚಲನೆ ಪ್ರಾರಂಭವಾಗಬೇಕೆನ್ನುವುದೇ ಕರ್ಮವೇ ಹುಟ್ಟು ಹಾಕಿದ ತರ್ಕದ ಏಕಮೇವ ಇಷ್ಟವಾಗಿದೆ. ತರ್ಕವು ತನ್ನ ಅಂತ್ಯವನ್ನು ತಾನು ಊಹಿಸಲೂ ಆಗದು. ಜ್ಞಾನವು ಕರ್ಮದ ಅಂತ್ಯವೆನ್ನುವುದಾದರೆ ಕರ್ಮದ ಬದುಕು ಮುಗಿತಾಯವಾಗಿ ಮತ್ತೆ ಅರಿವಿನ ಬದುಕು ಪ್ರಾರಂಭವಾಗಬೇಕು. ಸಾವಿನಿಂದ ಕೂಡಿರುವ ಈ ಬದುಕಿನಿಂದ ಸಾವಿಲ್ಲದ ಆ ಇನ್ನೊಂದು ಬದುಕಿಗೆ ನನ್ನನ್ನು ಕರೆದೊಯ್ ಎಂದು ಉಪನಿಷತ್ತಿನ ಪ್ರಾರ್ಥನೆಗೆ ಇದೇ ಅರ್ಥ. ಇನ್ನೊಂದು ಬದುಕೆಂದರೆ ಈ ಕರ್ಮ ನಿರತ, ಕರ್ಮ ನಿಬಿಡ ಬದುಕಿನ ತಾರ್ಕಿಕ ಅಂತ್ಯವಲ್ಲ. ಯಾವ ತರ್ಕದಿಂದ ಈ ಕರ್ಮವು ತನ್ನನ್ನು ಸಮರ್ಥಿಸಿಕೊಳ್ಳುತ್ತಾ ಇಷ್ಟು ದೂರ ನಡೆದು ಬಂತೋ ಆ ತರ್ಕದ ಅಂತ್ಯ. ತರ್ಕದ ಅಂತ್ಯವಾಗದೆ ಖಂಡನೆ ಮಂಡನೆಗಳ ಅಂತ್ಯವಾಗುವುದಿಲ್ಲ. ಖಂಡನೆ ಮಂಡನೆಗಳ ಅಂತ್ಯವಾಗದೆ ಅರಿವಿನ ಸೇವೆ ಮತ್ತು ಈ ಸೇವೆಯನ್ನೊಪ್ಪಿ ಅರಿವು ತನ್ನನ್ನು ತಾನು ತೆರೆಯುತ್ತಾ ಹೋಗುವ ಹೊಸ ಬಗೆ, ಹೊಸ ಬದುಕಿನ ಹೊಸ ಬಗೆ ಪ್ರಕಟವಾಗುವುದಿಲ್ಲ. ಆದುದರಿಂದ ಅರಿವನ್ನು ನೆನಪೆನ್ನುವಾಗ ಭಾಗವತ ತರ್ಕದ ಅಂತ್ಯವಾಗದೆ ಆ ಅರಿವೇ ಉದ್ಬುದ್ಧವಾಗದು ಎನ್ನುತ್ತದೆ. ನೆನಪೆಂದರೆ ಬೀಜವು ತಾನು ಹೆಮ್ಮರವಾಗಬೇಕೆಂದು ಕಂಡ ಕನಸಲ್ಲ ಎನ್ನುತ್ತದೆ. ಇಂಥ ಕನಸನ್ನು ನೆನಪೆಂದು ತಪ್ಪು ತಿಳಿಯದಿರಿ ಎನ್ನುತ್ತದೆ. ಬದುಕಿನ ಚಕ್ರ ಉರುಳುತ್ತ ಹೋಗುವ ಅಭ್ಯಾಸಗತ ಏಕತಾನತೆಯ ಬದುಕನ್ನು, ಬದುಕಿನ ಏಕತಾನತೆಯನ್ನು ಆ ನೆನಪು ಮುರಿದೀತು. ಮುರಿದರೆ ಅದೊಂದು ಸಂಭ್ರಮ ಎನ್ನುತ್ತದೆ. ಕಾರ್ಯ ಕಾರಣ ಸಂಬಂಧವನ್ನು ಒಪ್ಪಿ ಸಂಸಾರ ಎಂಬ ಕಾರ್ಯಕ್ಕೆ ಏನು ಕಾರಣ ಎಂದು ತೋರಿಸಿ ಕಾರಣದ ಅರಿವಿಂದಲೇ ಕಾರ್ಯವು ಮತ್ತೆ ಉಂಟಾಗದೆ ಇರುವುದು, ಇಲ್ಲಿಗೆ ಕರ್ಮಪರವಾದ ಬದುಕು ಕೊನೆಯಾಗಿ ಹೊಸ ತಿರುವು ಪಡೆದುಕೊಳ್ಳುವುದು, ಇದೇ ಅರಿವಿನ ಮಹತ್ವ ಎನ್ನುತ್ತದೆ.
ದೃಷ್ಟಾಂತದ ಮೂಲಕ ನೋಡುವುದಾದರೆ ಹೆಮ್ಮರವಾಗಬೇಕು ಎನ್ನುವುದು ಬೀಜದ ಕನಸು. ಆ ಕನಸಿಗೆ ಒಂದು ಬಲ ಇದ್ದೇ ಇದೆ. ಆದರೆ ಮರವಾಗಬೇಕಾದರೆ ಅನುಕೂಲಕರವಾದ ದೇಶ ಕಾಲ ಕೂಡಿ ಬರಬೇಕಲ್ಲ. ಆ ದೇಶ ಕಾಲಗಳ ಅನುಕೂಲ್ಯ ಉಂಟಾಗುವುದು ಹೇಗೆ, ಉಂಟಾದುದು ಹೇಗೆ, ಅದನ್ನು ದೇವರ ಇಚ್ಛೆ ಎನ್ನೋಣ. ಆಗ ಆ ದೇವರ ಇಚ್ಛೆ ಅದು ತನಗಾಗಿ ಅಲ್ಲ ಎನ್ನಬೇಕು. ತನಗಾಗಿ ಅಲ್ಲದುದನ್ನು ಇಚ್ಛೆ ಎಂದು ಕೂಡ ಹೇಳುವಂತಿಲ್ಲ. ಇರಲಿ, ಇನ್ನೊಂದರ ಬಯಕೆ, ಬೀಜದ ಬಯಕೆ ನೆರವೇರಲಿ ಎಂದು ದೇವರು ಬಯಸಿದುದು ತಾನು ಮರವಾಗಬೇಕೆಂಬ ಬೀಜದ ಬಯಕೆಗಿಂತಲೂ ಪ್ರಬಲ ಎನ್ನಬೇಕು. ಆಗ ನಮ್ಮ ಬಯಕೆಗಳ ಹಿಂದೆ ನಾವಲ್ಲದ ಈ ಅರ್ಥದಲ್ಲಿ ಪರಕೀಯನಾದ ದೇವರ ಇಚ್ಛೆ ಇದೆ ಎನ್ನಬೇಕು. ನಮ್ಮ ಅಂದರೆ ಆತ್ಮೀಯವಾದುದರ ಹಿಂದೆ ಪರಕೀಯವಾದುದರ ಕೈವಾಡ, ಪರಕೀಯವಾದುದರ ಕೈವಾಡ. ಪರಕೀಯವಾದುದು ಪ್ರಬಲ. ನಮ್ಮ ಬಯಕೆಗಳು ನಮ್ಮನ್ನು ಆತಂಕಕ್ಕೆ ಈಡು ಮಾಡುತ್ತವೆಯಾದರೆ ಪರಕೀಯವಾಗಿ ಪ್ರಬಲವಾದುದಕ್ಕೆ ಈ ಯಾವ ಬಂಧನವೂ ಇಲ್ಲ. ಅದು ಪ್ರಬಲವಾದುದರಿಂದಲೇ ಅದಕ್ಕೆ ಬಂಧನವಿಲ್ಲ. ಅರಿವಾಗಬೇಕಾದದ್ದು ಇದೆ, ಅರಿವೆಂದರೆ ಇದೆ. ಆದರೆ ಇದು ಅರಿವಾಗಬೇಕಾದರೆ ಆ ಅರಿವು ಜೀವಿಯ ಕನಸಿನ ಹಿಂದೆ ಇರುವುದರಿಂದ ಕನಸನ್ನು ಅಂದರೆ ಬಯಕೆಗಳನ್ನು ಪೂರ್ತಿಯಾಗಿ ಅನುಭವಿಸಬೇಕು. ಚಕ್ರದ ತಿರುಗುವಿಕೆ ಪೂರ್ತಿಯಾಗಬೇಕು. ಸಂಸಾರದ ಅನುಭವ ಕೊರತೆ ಇಲ್ಲದಂತೆ ಸವಿಯಲಾಗಬೇಕು. ಇದೇ ದೇವರ ಏರ್ಪಾಟು. ಇದರಲ್ಲೇನು ವಿಶೇಷ? ನಾವೀಗ ಬದುಕುತ್ತಿರುವುದು ಹೀಗೇ ಅಲ್ಲವೇ ಎನ್ನಿಸಬಹುದು. ಆದರೆ ಇಲ್ಲೊಂದು ವಿಶೇಷವಿದೆ. ಈಗ ನಾವು ಬದುಕುತ್ತಿರುವುದು ಕೇವಲ ನಮಗಾಗಿ, ಆತ್ಮ ಕೇಂದ್ರಿತವಾಗಿ. ಇಲ್ಲೊಂದು ಮೈಮರವಿದೆ. ಇದಕ್ಕಿಂತ ಭಿನ್ನನಾಗಿ ನಾವಲ್ಲದ ಇನ್ನೊಂದನ್ನು, ಇನ್ನೊಬ್ಬನನ್ನು, ಇನ್ನೊಬ್ಬಳನ್ನು, ಇನ್ನೊಂದು ಜೀವಿಯನ್ನು ಈ ಅರ್ಥದಲ್ಲಿ ಪರಕೀಯವಾದುದನ್ನು ನಮ್ಮಂತೆ ಕಂಡು ಆಂತರಿಕವಾದ ಭಾವ ಸಮೃದ್ಧಿಯಿಂದ ಅದರೊಡನೆ ಬದುಕಿದೆವಾದರೆ, ನಮ್ಮ ಸ್ವಾರ್ಥವಾವುದೂ ಇಲ್ಲದೆ ಅದನ್ನು ಆಧರಿಸಿದೆವಾದರೆ, ಈ ಅನುಭವದ ಕೊನೆಯಲ್ಲಿ ಪರಕೀಯನಾದ ಭಗವಂತನ ಆತ್ಮೀಯತೆಯ ಅರಿವು ಉಂಟಾಗುತ್ತದೆ ಎನ್ನುತ್ತದೆ ಭಾಗವತ. ಭಗವಂತನನ್ನು ಪರಕೀಯವೆನ್ನುವುದು ಅವನು ನಮ್ಮಂತಲ್ಲ ಎನ್ನುವ ಅರ್ಥದಲ್ಲಿ. ಆದರೂ ಅವನ ಇಚ್ಛೆಯಲ್ಲದ, ಇಚ್ಛೆ ಇಲ್ಲದೆ ಬೀಜವು ಮರವಾಗದು ಎನ್ನುವ ಅರ್ಥದಲ್ಲಿ ಅವನು ಆತ್ಮೀಯ. ಇಂಥ ಭಗವಂತನ ಇಚ್ಛೆಯ ಅರಿವು ನಾವು ಪರಕೀಯವಾದುದನ್ನು ಆತ್ಮೀಯವೆಂಬಂತೆ ಬದುಕಿದ ಬದುಕಿನ ಅನುಭವದ ಅರ್ಕ ಎನ್ನುತ್ತದೆ ಭಾಗವತ. ಮತ್ತಿನ ಬದುಕೆಂದರೆ ಅದು ನೆನಪಿನ ಬದುಕು, ಅರಿವಿನ ಬದುಕು. ಒಂದು ರಾಷ್ಟ್ರಕ್ಕೆ ಹೆಸರು ಕೊಡಬಹುದಾದ ಪರಕೀಯರನ್ನು ಆತ್ಮೀಯವಾಗಿಸಬಹುದಾದ ಬದುಕು ಎನ್ನುತ್ತದೆ ಭಾಗವತ. ಭರತನ ಕತೆ ಹಾಗೆ ಪ್ರಸ್ತುತ. ಸ್ವಯಂಭೂ ಮನುವಿನ ಹಿರಿಯ ಮಗ ಪ್ರಿಯವ್ರತ, ಆಧ್ಯಾತ್ಮಿಕತೆಯಲ್ಲಿ ಆಸಕ್ತ, ರಾಜ್ಯ ಬೇಡವೆಂದ, ಕಾಡಿಗೆ ನಡೆಯುವವನೆಂದ. ಆಗ ಬ್ರಹ್ಮದೇವ ಒಂದು ಹೇಳಿದರಂತೆ, ಕಾಡಿಗೆ ನಡೆದರೆ ಗೆದ್ದೆನೆಂದುಕೋಬೇಡ, ಮನೆಯಲ್ಲಿದ್ದರೆ ಕೆಟ್ಟನೆಂದನಬೇಡ. ಕಾಡಾಡಿಗಳೆಲ್ಲ ಜ್ಞಾನಿಗಳಲ್ಲ, ಬಹಳ ಸೂಕ್ಷ್ಮತೆ ಬೇಕು. ಮನೆಯಲ್ಲಿದ್ದು ಗೆದ್ದವರುಂಟು. ಹೋರಾಡುವವನಿಗೆ ಬಯಲಿಗಿಂತ ಕೋಟೆಯ ಆಸರೆ ಒಳ್ಳೆಯದು. ಮನೆಯಲ್ಲಿದ್ದು ಸಾಧನೆ ಅಂದರೆ ಕೋಟೆಯಲ್ಲಿದ್ದು ಹೋರಿದಂತೆ. ಪ್ರಿಯವ್ರತ ಗೃಹಸ್ಥನಾಗಿ, ರಾಜನಾಗಿ ಆಧ್ಯಾತ್ಮ ನಿಷ್ಠವಾದ ಆಳ್ವಿಕೆಯನ್ನು ನಡೆಸಿದನಂತೆ. ಇಂಥ ಪ್ರಿಯವ್ರತನ ಪರಂಪರೆಯಲ್ಲಿ ಬಂದವನು ಭರತ ಚಕ್ರವರ್ತಿ. ನಾಭಿ, ಋಷಭ, ಭರತ, ಇದು ಪರಂಪರೆ. ಋಷಭ ದೇವ ಭಗವದ್ ಅವತಾರ. ದಿಗಂಬರ ಸನ್ಯಾಸಿಗಳ ನೈಷ್ಠಿಕ ಬ್ರಹ್ಮಚರ್ಯವುಳ್ಳ ಮುನಿಗಳ ಧರ್ಮವನ್ನು ಬದುಕಿ ತೋರಿಸುವುದಕ್ಕಾಗಿ ಅವತರಿಸಿದವನು ಎನ್ನುತ್ತದೆ ಭಾಗವತ. ಜೈನ ಪರಂಪರೆಯ ಮೊದಲ ತೀರ್ಥಂಕರನಾದ ಋಷಭ ದೇವನನ್ನೇ ಭಾಗವತ ಹೀಗೆ ಕೊಂಡಾಡುವುದು ಎನ್ನುವುದು ವಿಧಿತವೇ ಆಗಿದೆ. ಈ ಪರಂಪರೆಯ ಮೂಲ ಪುರುಷನಾದ ಪ್ರಿಯವ್ರತನಿಗೆ ಬ್ರಹ್ಮದೇವನಿತ್ತ ಉಪದೇಶದಂತೆ ವೃಷಭ ದೇವನಾದರೂ ತನ್ನ ಮನೆತನದ ಬಾಳನ್ನು ಒಂದು ಹಂತದವರೆಗೆ ಬಾಳಿ ರಾಜ್ಯವನ್ನಾಳಿ ಮಕ್ಕಳನ್ನು ಪಡೆದು ಉತ್ತರ ವಯಸ್ಸಿನಲ್ಲಿ ಅವಧೂತನಾದನಂತೆ. ಅಂದರೆ ಮನೆ ತೊರೆದು ಹೊರಟು ಹೋದ. ಮನೆಯಲ್ಲಿ ಇರುವುದು ಮನೆ ತೊರೆಯುವ ಸಿದ್ಧತೆಗಾಗಿಯೇ. ಅವಧೂತನಾದವನು ತಿರುಗುತ್ತಾ ಕರ್ನಾಟಕಕ್ಕೂ ಬಂದಿದ್ದ ಎನ್ನುತ್ತದೆ ಭಾಗವತದ ವಿವರ. ಭಕ್ತಿ ಭಾವ ಬೆಳವಣಿಗೆ ಕಂಡದ್ದು ಕನ್ನಡ ನಾಡಿನಲ್ಲಿ ಎಂದು ಭಾಗವತ ಉಲ್ಲೇಖ ಮಾಡಿತ್ತು. ಈಗ ಅದಕ್ಕೆ ಕಾರಣಗಳನ್ನು ಕೊಡುತ್ತಿರುವಂತಿದೆ. ಋಷಭ ದೇವನ 100 ಮಕ್ಕಳಲ್ಲಿ ಭರತನು ಹಿರಿಯ. ಈತ ಭಗವದ್ಭಕ್ತ. ಇವನ ಹೆಸರಿನಿಂದಲೇ ಈ ಶ್ರೇಷ್ಠವಾದ ನಾಡು ಭಾರತ ಎಂದು ಹೆಸರಾಯಿತು. ಭರತ ಚಕ್ರವರ್ತಿ ತನ್ನ ತಂದೆಯಂತೆಯೇ ಬಹುಕಾಲ ರಾಜ್ಯವಾಳಿದ. ಮನಸ್ಸು ಪಕ್ವವಾದಾಗ ಕಾಡಿಗೆ ನಡೆದ. ಹಿಮಾಲಯದ ತಪ್ಪಲಿನ ಒಂದು ಆಶ್ರಮ, ಪಕ್ಕದಲ್ಲಿ ಸ್ವಚ್ಛ ಗಂಡಕೀ ನದಿ. ಅಲ್ಲಿ ತಪಸ್ಸು ಸ್ವಾಧ್ಯಾಯಗಳಲ್ಲಿ ತೊಡಗಿದ. ಏನಾಯಿತೆಂದರೆ, ಒಂದು ದಿನ ಬಸುರಿನ ಭಾರ ಹೊತ್ತು ಮೆಲ್ಲನೆ ನಡೆಯುತ್ತಾ ಒಂದು ಹೆಣ್ಣು ಜಿಂಕೆಯೊಂದು ನದಿಯ ನೀರು ಕುಡಿಯುತ್ತಿತ್ತು. ಮುನಿ ಪ್ರೀತಿಯಿಂದ ಈ ದೃಶ್ಯವನ್ನು ನೋಡುತ್ತಿದ್ದ. ಆಗ ಇದ್ದಕ್ಕಿದ್ದಂತಲೇ ಎಲ್ಲಿಯೋ ಹೊಂಚುತ್ತಿದ್ದ ಹೆಬ್ಬುಲಿಯೊಂದು ಗರ್ಜಿಸಿತು. ನೆಗೆಯುವ ಮುನ್ನ ಭೀಕರ ಗರ್ಜನೆಯದು. ಜಿಂಕೆ ಗಾಬರಿಗೊಂಡು ಧಾವಿಸುವ ಯತ್ನದಲ್ಲಿ ಗಬ್ಬದ ಮರಿ ಹೊರಬಿತ್ತು. ಅದು ಒಳಗೆ ಬಿದ್ದು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿತ್ತು.
ತಾಯಿ ಜಿಂಕೆ ಎಲ್ಲಿ ಬಿದ್ದು ಸತ್ತಿತೋ ಮುನಿ ನೋಡಿದ. ಅವನ ಒಳಗಡೆ ಕರುಣೆಯ ಹೊಳೆಯೊಂದು ಹರಿಯತೊಡಗಿತು. ಇರುವುದು ಒಂದೇ ರಸವಂತೆ, ಏಕೋ ರಸ ಕರುಣ ಏವ. ಮುನಿ ಈ ಜಿಂಕೆಯನ್ನು, ಜಿಂಕೆಯ ಮರಿಯನ್ನು ನೀರಿನಿಂದ ಎತ್ತಿದ, ಆಶ್ರಮಕ್ಕೆ ಒಯ್ದ, ಅಲ್ಲಿ ಸಾಕಲು ತೊಡಗಿದ. ತಬ್ಬಲಿ ಮರಿ ಎಂದು ಮುನಿಗೆ ಅಪಾರ ಮರುಕ. ಮರಿ ಕೂಡ ಸಹಜವಾಗಿ ಮುನಿಯನ್ನು ಹಚ್ಚಿಕೊಂಡಿತು. ಹೀಗೆ ಮುನಿ ಬಿಟ್ಟು ಕೊಟ್ಟ ಸಂಸಾರ ಜಿಂಕೆಯ ರೂಪದಲ್ಲಿ ಮತ್ತೆ ಪ್ರತ್ಯಕ್ಷವಾಯಿತು. ಹಿಮಾಲಯ ಶೀತ ಕಾಲದ ದಟ್ಟ ಮಂಜಿನಂತೆ ಮುನಿಗೆ ಮರಿಯಲ್ಲಿ ಆಸಕ್ತಿ ಬೆಳೆಯುತ್ತಿತ್ತು. ಜಿಂಕೆಯನ್ನು ಬಿಟ್ಟಿರಲಾರದಾಯಿತು ಮುನಿಯ ಪಾಡು. ಅಂತಃಕರಣವೆಲ್ಲ ಜಿಂಕೆಯ ಬಗೆಗಿನ ಪ್ರೀತಿಯಿಂದ ತುಂಬಿ ಹೋಗಿ ಮೃಗ ಮನುಷ್ಯ ಭೇದ, ಪರಕೀಯ ಆತ್ಮೀಯ ಭೇದ ಅಳಿದು ಹೋಯಿತು. ಹೀಗಿರುವಾಗಲೇ ಭರತಮುನಿಗೆ ಕೊನೆಯ ದಿನ ಬಂತು. ಸಾವೆಂಬ ಹೆಬ್ಬುಲಿ ನೆಗೆಯುತ್ತಿದ್ದಂತೆ ಜಿಂಕೆಯ ಮರಿಯನ್ನು ಹೊಳೆಯಿಂದ ತಾನೆತ್ತಿಕೊಂಡ ಚಿತ್ರವನ್ನು ನೆನೆಯುತ್ತಾ ಮುನಿ ಅಸುನೀಗಿದ. ಮತ್ತೆ ಮುನಿ ಜಿಂಕೆಯಾಗಿ ಹುಟ್ಟಿದನಂತೆ. ಆದರೆ ಒಂದು ವ್ಯತ್ಯಾಸ ಇತ್ತು. ಜಿಂಕೆಯಾದರೂ ಮುನಿಗೆ ಹಿಂದಣ ನೆನಪಿತ್ತು. ಜಾತಿಸ್ಮರ ಎನ್ನುತ್ತಾರೆ, ತನ್ನ ಕಳೆದ ಜನ್ಮದ ನೆನಪು ಅಂತಃಕರಣಕ್ಕೆ ಇರೋದು. ಪರಕೀಯ ಸ್ವಕೀಯ ಭೇದ ಅಳಿಸಿ ಹೋದಂತೆ ಬದುಕಿದ್ದುದರಿಂದ ಈ ನೆನಪು. ನೆನಪಿನ ಪರಿಣಾಮ ಮಾತ್ರ ವಿಲಕ್ಷಣ. ಜಿಂಕೆಗೆ ಈ ತನ್ನ ಜನ್ಮದ ಬಗ್ಗೆ ಆಸಕ್ತಿಯೇ ಇರಲಿಲ್ಲ. ಈ ಜನ್ಮದಲ್ಲಿಯೇ ಸಾವಿನ ಅರಿವಿನಿಂದ ಬದುಕನ್ನು ನೋಡಿದರೆ ನಮ್ಮ ಆದ್ಯತೆಗಳೆಲ್ಲ ಬದಲಾಗಬಲ್ಲವು. ಜಿಂಕೆಯಾದರೂ ತನ್ನ ಮಂದೆಯಿಂದ ಅಗಲಿತು, ಏಕಾಂಗಿಯಾಯಿತು. ಕೆಲ ಕಾಲ ಬದುಕಿ ಕೊನೆಗೆ ಅದೇ ಗಂಡಕಿ ಎಲ್ಲಿ ಮುಳುಗಿ ತನ್ನನ್ನು ನೀಗಿಕೊಂಡಿತು. ಹುಟ್ಟು ಸಾವುಗಳ ಸುಳಿಯಲ್ಲಿ ನಿರಂತರ ಹರಿಯುತ್ತಿದೆ ಗಂಡಕಿ ನದಿ. ಭರತಮುನಿ ಮರಳಿ ಮನುಷ್ಯನಾಗಿ ಹುಟ್ಟಿದ, ಬೆಳೆದ. ಈಗಲೂ ಭರತನಿಗೆ ಎಲ್ಲವೂ ನೆನಪಿತ್ತು. ತಾನು ಜಿಂಕೆಯಲ್ಲಿ ಆಸಕ್ತನಾಗಿ ಜಿಂಕೆಯೇ ಆದುದರ ನೆನಪು. ಅಂದರೆ ಮಮಕಾರವೇ ಬದುಕಾಗಿ ಆಕಾರ ತಾಳುವ ಜೀವನ ರಹಸ್ಯ ನೆನಪಿದ್ದರೆ, ರಹಸ್ಯ ತಿಳಿದಿದ್ದರೆ ಅದು ಭಗವಂತನದೇ ಸ್ಥಿತಿ. ಭರತಮುನಿಯನ್ನು ಜಡಭರತ ಎಂದು ಕರೆಯುತ್ತಿದ್ದರು. ಏಕೆಂದರೆ ಅವನು ಏನು ಕ್ರಿಯಾಶೀಲತೆಯನ್ನು ತೋರಿಸುತ್ತಿರಲಿಲ್ಲ, ಅನಾಸಕ್ತನಾಗಿದ್ದ. ಕಾರಣವನ್ನು ತಿಳಿದುದರಿಂದ ಕಾರ್ಯ ಪ್ರಪಂಚಕ್ಕೆ ಅವನು ಸ್ಪಂದಿಸುತ್ತಿರಲಿಲ್ಲ, ಮತಿಹೀನಂತೆ ಇರುತ್ತಿದ್ದ. ಗಮನವೆಲ್ಲ ತನ್ನನ್ನು ಅಡಗಿಸಿಕೊಳ್ಳುವುದರಲ್ಲೇ, ದೇವರಂತೆ. ಒಂದು ದಿನ ನಾಡಿನ ದೊರೆಯನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಸೈನಿಕರು ನಡೆದಿದ್ದರು. ಅಲ್ಲೆಲ್ಲೋ ಜಡಭರತ ಕಾಣಿಸಿಕೊಂಡ. ನೀನು ಪಲ್ಲಕ್ಕಿಗೆ ಹೆಗಲು ಕೊಡು ಎಂದರು. ಈತ ಈಗ ಹೆಗಲು ಕೊಟ್ಟ. ಆದರೆ ಜಡಭರತನ ಅಡ್ಡಾದಿಡ್ಡಿ ನಡಿಗೆಯಿಂದ ಪಲ್ಲಕ್ಕಿ ಕುಲುಕಾಡುತ್ತಿತ್ತು. ದೊರೆ ಕೋಪಗೊಂಡ. ಜಡಭರತನನ್ನು ಉದ್ದೇಶಿಸಿ, ಏನಿದು, ಯಾರನ್ನು ಹೊತ್ತಿರುವೆ ಎಂದಾದರೂ ತಿಳಿದಿದೆಯೇ ನಿನಗೆ? ಈಗ ತಾನೇ ಹೆಗಲು ಕೊಟ್ಟವನು, ಬಹಳ ಮಾರ್ಗಕ್ರಮಣದಿಂದ ಆಯಾಸಗೊಂಡಂತೆ ಇದ್ದೀಯಲ್ಲ, ಜೋಕೆ ನಿನ್ನನ್ನು ಶಿಕ್ಷಿಸಬಲ್ಲೆ. ಜಡಭರತ ಎಂದ, ನಾನು ಯಾರನ್ನು ಹೊತ್ತಿಲ್ಲವಯ್ಯ, ಯಾವ ಮಾರ್ಗದಲ್ಲೂ ನಡೆದೂ ಇಲ್ಲ. ಏಕೆಂದರೆ ನಾನು ಎಲ್ಲಿಯೂ ತಲುಪಬೇಕಾಗಿಲ್ಲ, ಹೇಳಬೇಕಾದರೆ ನಾನು ತಲುಪಿಯೇ ಇದ್ದೇನೆ. ನೀನೇನು ಮಾತನಾಡುತ್ತಿದ್ದೀಯೇ, ಒಗಟಿನಂತೆ. ಒಗಟಲ್ಲ, ಇರೋದೇ ಹೀಗೆ. ಈ ಪಲ್ಲಕ್ಕಿ, ಪಲ್ಲಕ್ಕಿಯನ್ನು ಹೊರುವವರು, ಪಲ್ಲಕ್ಕಿಯಲ್ಲಿ ಕೂತಿರುವವರು ಎಲ್ಲರೂ ಎಲ್ಲವೂ ಮಣ್ಣಿನ ವಿಕಾರಗಳೇ, ಪಂಚಭೂತ ವಿಕಾರಗಳೇ. ಮಣ್ಣನ್ನು ಮಣ್ಣು ಹೊತ್ತಿದೆ ಎನ್ನಬೇಕಷ್ಟೆ. ಹಾಗೇನು, ಹಾಗಾದರೆ ಹೆಣಕ್ಕೂ ಜೀವಂತ ಮನುಷ್ಯನಿಗೂ ವ್ಯತ್ಯಾಸವಿಲ್ಲವೇನು? ಆ ವ್ಯತ್ಯಾಸ ಗೊತ್ತಿಲ್ಲದೆ ಇರುವುದರಿಂದಲೇ ನೀನು ನಿನ್ನಂತೆಯೇ ಇರುವವರಿಂದ ಹೊರಿಸಿಕೊಂಡು ಮೆರೆಯುತ್ತಿದ್ದೀಯೇ. ರಾಜ ಪ್ರಜೆ ಎಂಬ ವ್ಯತ್ಯಾಸ ಬೇರೆ, ಹೊರಬೇಕಾದದ್ದು ಹೆಣವನ್ನು, ಜೀವಂತ ಮನುಷ್ಯನನ್ನಲ್ಲ. ಈ ವ್ಯತ್ಯಾಸ ತಿಳಿಯೋದಕ್ಕೆ ಈ ದೇಹ ನಮಗೆ ಸಿಕ್ಕಿದ್ದು. ಇಷ್ಟು ಮಾತು ನಡೆದಾಗ ರಾಜ ಜಾಗೃತನಾದ. ಈತ ನಿಜವಾಗಿ ಜ್ಞಾನಿ, ಜಡನಂತೆ ಇದ್ದಾನೆ. ತಾನು ನಿಜವಾಗಿ ಜಡ. ಈ ಜ್ಞಾನಿಯನ್ನು ಆಶ್ರಯಿಸಿ ಅರಿವನ್ನು ಪಡೆಯಲೇಬೇಕು. ತನ್ನ ಪುಣ್ಯ ಪರಿಪಾಕದಿಂದ ಇಂದು ಈತ ಸಿಕ್ಕಿದ್ದಾನೆ. ರಾಜ ಪಲ್ಲಕ್ಕಿಯಿಂದ ಕೆಳಗಿಳಿದ. ಮತ್ತೆ ಪಲ್ಲಕ್ಕಿ ಏರಲಿಲ್ಲ. ತಾರ್ಕಿಕ ಅಂತ್ಯವಲ್ಲ, ತರ್ಕದ ಅಂತ್ಯವಾಯಿತು. ಭಗವಂತ ಮೀನಾದ ಕತೆ. ನಾವು ಈ ಲೋಕವನ್ನು ನಮ್ಮನ್ನು ಸೇರಿಸಿಕೊಂಡು ಸೃಷ್ಟಿ ಎನ್ನುವೆವು. ಸೃಷ್ಟಿ ಎಂದಾಗ ಪ್ರಕಟವಾಗುವಿಕೆ, ಅಭಿವ್ಯಕ್ತಿ ಎಂದು ಅರ್ಥವಾಗುವುದು. ಅಭಿವ್ಯಕ್ತಿ ಎಂದರೆ ತನ್ನನ್ನು ತೆರೆದು ತೋರಿಸೋದು ಎಂದಲ್ಲವೇ. ಸೃಷ್ಟಿ ತನ್ನನ್ನು ತೆರೆದುಕೊಂಡೇ ಇದೆ. ಸೃಷ್ಟಿಯ ನೆಲೆಯಿಂದ ನೋಡಿದರೆ ಅಲ್ಲಿ ಮುಚ್ಚುಮರೆ ಏನೂ ಇರಲಾರದು. ಅದು ಒಂದು ಸದಾ ತೆರವು, ಅದು ಸದಾ ಬಿಡುವು. ಇದೊಂದು ರೀತಿಯ ಮುಕ್ತ ಸ್ಥಿತಿ. ಜೀವಿಯು ಈ ಸ್ಥಿತಿಯನ್ನು ಅನುಭವಿಸುವುದಾದರೆ ಆಗ ಅಲ್ಲಿ ನೋಡಲ್ಪಡುವುದೆಂಬ ಭೇದವೇ ಅಳಿಸಿ ಹೋಗಬಹುದು. ಅಳಿಸಿ ಹೋದರೆ ಆ ನೋಟವೇ ಬೇರೆಯಾಗಬಹುದು. ಆಗ ಅದನ್ನು ನಮ್ಮ ಸದ್ಯದ ಅರ್ಥದಲ್ಲಿ ನೋಟ ಎನ್ನುವಂತಿಲ್ಲ. ಬಹುಕಾಲದ ಹಿಂದೆ ನಕ್ಷತ್ರ ಪುಂಜಗಳಿಂದ ವಿಕಿರಣಗೊಂಡ ಬೆಳಕನ್ನು ಈಗ ನಾವು ನೋಡುತ್ತಿದ್ದೇವೆ. ಆ ಕಾಲದಲ್ಲೇ, ಅಂದರೆ ವಿಕಿರಣದ ಸಮಕಾಲದಲ್ಲೇ ಆ ಬೆಳಕನ್ನು ನಾವು ನೋಡಲಾಗುತ್ತಿದ್ದರೆ ನಾವು ನೋಡುತ್ತಿದ್ದೇವೆ ಎಂಬ ತಾಂತ್ರಿಕ ಅರಿವೇ ನಮಗೆ ಉಂಟಾಗುತ್ತಿರಲಿಲ್ಲ. ಬೆಳಕಿನ ಕೇವಲ ಅನುಭವ ಮಾತ್ರ ಇರುತ್ತಿತ್ತು.
ಏಕೆಂದರೆ ಆ ಬೆಳಕು ನಮ್ಮನ್ನು ಮುಟ್ಟಬೇಕಾದರೆ ತೆಗೆದುಕೊಂಡ ಕಾಲವಿದೆಯಲ್ಲ. ಆ ಕಾಲದಲ್ಲೇ ನಾವೆಂಬ ನಾವು ಉಂಟಾದದ್ದು ಕೂಡ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಬೆಳಕನ್ನು ನಮಗೆ ಮುಟ್ಟಿಸಿದ ಕಾಲವೇ ನಮ್ಮನ್ನು ಉಂಟು ಮಾಡಿದ್ದು, ನಮ್ಮನ್ನು ಉಂಟು ಮಾಡಿದ ಕಾಲವೇ ನಮಗೆ ಬೆಳಕನ್ನು ಮುಟ್ಟಿಸಿದ್ದು. ಈ ಬೆಳಕು ನಮ್ಮನ್ನು ಮುಟ್ಟಲು ಇಷ್ಟು ಕಾಲ ತೆಗೆದುಕೊಂಡಿತು ಎಂದು ಕಾಲಗಣನೆ ಮಾಡಿದ್ದೇವಲ್ಲ, ಇದು ಅದ್ಭುತವಾದ ತಾಂತ್ರಿಕ ಅರಿವು. ಈ ತಾಂತ್ರಿಕ ಅರಿವನ್ನು ಪಡೆದ ಮನುಷ್ಯ ಜೀವಿಗೆ ತನ್ನ ಈ ಲೋಕದ ಅಸ್ತಿತ್ವದ ಅರಿವು ಕೂಡ ಇದೆ. ಕಾಲಗಣನೆಯ ತಾಂತ್ರಿಕ ಅರಿವು ಮತ್ತು ತನ್ನ ಅಸ್ತಿತ್ವದ ಅರಿವು ಪರಸ್ಪರವಾಗಿದೆ. ಅಂದರೆ ತನ್ನ ಇರುವಿಕೆಯ ಅರಿವು ಕೂಡ ಸ್ವಭಾವದಲ್ಲಿ ತಾಂತ್ರಿಕವಾದ ಅರಿವೆ. ಹುಟ್ಟು ಸಾವುಗಳ ನಡುವಣ ಇಂದ್ರಿಯ ಬದ್ಧವಾದ ಅಳತೆಗೊಳಪಡುವ ಅರಿವಿದು. ಇದಕ್ಕಿಂತ ಭಿನ್ನವಾದ ಕೇವಲವಾದ ಅರಿವು ಕೇವಲ ಜ್ಞಾನ ಎನ್ನುತ್ತಾರೆ. ಅಲ್ಲಿ ಬೆಳಕನ್ನು ನೋಡುವುದೆಂದರೆ ಬೆಳಕೇ ಆದಂತೆ ಇರಬೇಕು. ಬೆಳಕಿನಿಂದ ಬೇರೆಯಾಗಿ ಬೆಳಕನ್ನು ನೋಡುವುದು ಸಾಧ್ಯವೇ? ಇದೇ ನಿಜವಾಗಿ ತೆರೆದುಕೊಂಡ ಸ್ಥಿತಿ, ನಿಜವಾದ ಅಭಿವ್ಯಕ್ತಿ. ವಿಚಿತ್ರವೆಂದರೆ ಇಂಥ ಮುಕ್ತ ಸ್ಥಿತಿಯಲ್ಲಿ ಬೇರೆಯಾಗಿ ಹೇಳುವುದಕ್ಕೆ, ತೋರಿಸುವುದಕ್ಕೆ, ಅಭಿವ್ಯಕ್ತಿಸುವುದಕ್ಕೆ ಏನಿದೆ? ನಮ್ಮ ಲೌಕಿಕ ಅನುಭವದಲ್ಲಿಯೇ ನೋಡಿದರೂ ಪರಿಪೂರ್ಣವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದ್ದರೆ ಅಭಿವ್ಯಕ್ತಿಸಲಿಕ್ಕೆ ಅಂಥದ್ದೇನೂ ಇರುವುದಿಲ್ಲ. ಇದ್ದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಇರುವುದಿಲ್ಲ. ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದರೆ ಮಾತ್ರ, ಹತ್ತಿಕ್ಕಿದ ಕುರಿದೇ ಬಹಳ ಮಾತು, ಚಟುವಟಿಕೆ ನಡೆಯುತ್ತದೆ. ನಿಜವಾದ ಆದರ್ಶ ಸಮಾಜದಲ್ಲಿ ಆದರ್ಶವೇ ಬೇಕಿಲ್ಲ, ಇದೇ ವಿಚಿತ್ರ. ಆದುದರಿಂದ ಸೃಷ್ಟಿಕೊಂಡ ಮನುಷ್ಯ ಜೀವಿಗೆ ಪೂರ್ಣವಾಗಿ ತೆರೆದಿರುವ ಸ್ಥಿತಿಯೂ ಒಂದು ಆದರ್ಶ. ಆದರ್ಶವೆನ್ನುವುದು ಏಕೆಂದರೆ ಜೀವಿಯ ಸ್ಥಿತಿಯ ವಾಸ್ತವದಲ್ಲಿ ಹಾಗಿಲ್ಲ. ತನ್ನನ್ನು ತೆರೆದುಕೊಳ್ಳುವುದಕ್ಕೆ ಜೀವಿಗೆ ಸ್ವಾಭಾವಿಕವಾದ ಅಡೆತಡೆಗಳಿವೆ. ಸೃಷ್ಟಿಯು ಕಾಲ ದೇಶವಾದ ಮೂಲಕ ಅಭಿವ್ಯಕ್ತವಾಗುವುದಲ್ಲವೇ? ಕಾಲವೆಂದರೆ ಬೀಜದಲ್ಲಿ ಅವ್ಯಕ್ತವಾಗಿರುವ ಮರವನ್ನು ವ್ಯಕ್ತವಾಗುವುದಕ್ಕೆ, ಹೆಮ್ಮರವಾಗುವುದಕ್ಕೆ ಕಾರಣವಾದ ವಿಕಾಸ ಶಕ್ತಿ. ಕಾಲವನ್ನು ಯಾರು ಬಲಾತ್ಕರಿಸುವಂತಿಲ್ಲ. ಅನುಕೂಲವಾದ ಕಾಲವನ್ನು ಕಾದು ಕಾಯಬೇಕು, ಕೂರಬೇಕು. ಕಾಯುವುದೇ ತಪಸ್ಸು. ತಪಸ್ಸೆಂದರೆ ಈಗ ಅವ್ಯಕ್ತವಾದುದರ ಜೊತೆಗೆ ಇರುವ ಮಾನಸಿಕತೆಯೇ ಆಗಿದೆ, ಅಂದರೆ ನೆನಪು. ಇದೇನು ನಿಜವೇ, ಆದರೆ ಕಾಲವೆಂಬ ಶಕ್ತಿಗೆ ನೆನಪಿನ ತಾದಾತ್ಮ್ಯ ಮತ್ತು ಮರವಿನ ಅಡ್ಡಿ, ಈ ಎರಡು ಮುಖಗಳೂ ಇವೆ. ಅವ್ಯಕ್ತವೆಂದಾಗ ಅದು ಮರೆವು ಆಗಬಹುದು, ಮರವೆಂದಾಗ ತತ್ತಲು, ಅಜ್ಞಾನ, ಜ್ಞಾನದ ಅಪಹರಣ, ತನ್ನದೇ ಜ್ಞಾನ ಎನ್ನುವಿಕೆ, ಮುಚ್ಚಿಕೊಳ್ಳುವಿಕೆ, ಮುಚ್ಚಿಡುವಿಕೆ, ದುರ್ಬಳಕೆ, ಕತ್ತಲ, ಅನೇಕ ಕಪ್ಪು ಕೆಲಸಗಳು ಇತ್ಯಾದಿ ಎಲ್ಲವೂ ಮರವಿನ ಮರೆಯುವೆಯಲ್ಲಿದೆ. ಆದುದರಿಂದಲೇ ಕಾಲ ಕಾಳ ಎಂದಾಗ ಕಪ್ಪು ಕರಾಳ ಎಂದೂ ಅರ್ಥ. ಇದು ಜೀವಿಯ ಮಿತಿ. ಒಂದೆಡೆ ತನ್ನನ್ನೇ ತೆರೆದುಕೊಂಡಿರುವ ಸೃಷ್ಟಿ ಇದೆ, ಇನ್ನೊಂದೆಡೆ ಮರವಿನಲ್ಲಿ ಮುಚ್ಚಿಕೊಂಡಿರುವ ಜೀವ ಇದೆ, ನಡುವೆ ಕಾಲ ಇದೆ. ಭಾಗವತ ಏನು ಹೇಳುತ್ತಿದೆ ಎಂದರೆ, ನಕ್ಷತ್ರಗಳ ಬೆಳಕು ಕಾಲದಲ್ಲಿ ಹರಿದು ಬಂದು ಜೀವಿಗಳನ್ನು ಮುಟ್ಟುವಂತೆ, ಮುಟ್ಟುವಾಗಲೂ ಬೆಳಕು ಬೆಳಕೇ ಆಗಿರುವಂತೆ ಭಗವಂತ ಯುಗ ಯುಗಗಳಲ್ಲಿ ಜೀವಿಯ ಬಳಿಗೆ ನಡೆದು ಬರುತ್ತಾನೆ ಎಂದು. ತನ್ನನ್ನು ತಾನು ತೆರೆದುಕೊಂಡಿರುವ ಸ್ಥಿತಿಯ ಕೊಡುಗೆ ಇದು. ತನ್ನನ್ನು ತೆರೆದು ತೋರಿಸಬೇಕಾದರೆ ಯಾರ ಮುಂದೆ ಎಂದು ಆಯ್ಕೆ ಮಾಡಬೇಕಲ್ಲ. ಹಾಗಾಗಿ ಆಯ್ಕೆ ಎಂಬ ಮಾತೂ ಇದೆ ಉಪನಿಷತ್ತುಗಳಲ್ಲಿ. ವಿಶೇಷವೆಂದರೆ ಅವನು ಬೆಳಕು ಹೌದು, ಕಾಲವೂ ಹೌದು, ಗುರಿಯೂ ಹೌದು, ಮಾರ್ಗವೂ ಹೌದು. ಲೋಕ ಜೀವನದಲ್ಲಿ ಪಾಲ್ಗೊಳ್ಳುವ ಅರ್ಥದಲ್ಲಿ ಕಾಲ, ಇನ್ನೊಂದು ಸ್ತರವನ್ನು ಜೀವಿಗಳನ್ನು ಕಂಡರಿಸುವಂತೆ ಮಾಡುತ್ತಾನೆ ಎನ್ನುವ ಅರ್ಥದಲ್ಲಿ ಬೆಳಕು. ಬೆಳಕು ಕಾಲ ಎರಡು ಬೆರೆತಾಗ ಅವತಾರ. ಆದುದರಿಂದ ಲೋಕ ತನ್ನ ಜೀವಿಯನ್ನು ಮೀರುವುದಕ್ಕೆ ಸಹಾಯಕವಾಗಿ, ಲೋಕ ತನ್ನ ರಸಾನುಭವ ಶಕ್ತಿಯ ಪೂರ್ಣತೆಯನ್ನು ಮುಟ್ಟುವುದಕ್ಕಾಗಿ, ಲೋಕ ಹೊಸ ವ್ಯವಸ್ಥೆಯನ್ನು ಕಂಡುಕೊಳ್ಳುವುದಕ್ಕಾಗಿ, ಲೋಕದಲ್ಲಿ ಮುರಿದು ಕಟ್ಟುವ ಆಟದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ದೇವರು ಲೋಕ ಜೀವನದಲ್ಲಿ ಇಳಿದು ಬರುತ್ತಾನಂತೆ. ಅವತಾರ ಎಂದರೆ ಇಳಿದು ಬರುವುದೇ. ಈಗ ಪ್ರಸಿದ್ಧವಾದ 10 ಅವತಾರಗಳನ್ನು ಗಮನಿಸಬಹುದು. ಮೊದಲನೆಯದು ಮತ್ಸ್ಯಾವತಾರ, ಭಗವಂತ ಮೀನಾದ ಕತೆ. ನಾಲ್ಮೊಗದ ಭಗವಂತನ ಹಗಲೆಂದರೆ ಸೃಷ್ಟಿ, ಇರುಳೆಂದರೆ ಪ್ರಳಯವಂತೆ. ಪ್ರಳಯ, ಇರುಳು ಎಂದಾಗಲೂ ಆ ಅವಸ್ಥೆಗೆ ನಾನಾ ರೀತಿಯ ಅರ್ಥ ಛಾಯೆಗಳಿವೆ. ಇರುಳೆಂದಾಗ ನಿಶಾಚರರಾದ ದೈತ್ಯರು ಕೊಬ್ಬಿರುವ ಕಾಲವೂ ಆಗಬಹುದು. ಅಂಥದ್ದೊಂದು ಇರುಳಿನಲ್ಲಿ ಬ್ರಹ್ಮದೇವ ನಿದ್ರಾಪರವಶನಾಗಿದ್ದನಂತೆ. ನಿದ್ದೆಯಲ್ಲಿ ಕನವರಿಕೆಯ ಮಾತೆಂಬಂತೆ ವೇದಗಳನ್ನು ಉಚ್ಚರಿಸುತ್ತಿದ್ದನಂತೆ. ಹೊಂಚುತ್ತಿದ್ದ ಹಯಗ್ರೀವನೆಂಬ ದೈತ್ಯನೊಬ್ಬ ಈ ವೇದವಾಣಿಯನ್ನು ಕೇಳುತ್ತಾ ಜತನ ಮಾಡಿಕೊಂಡು ಕದ್ದೊಯ್ದನಂತೆ. ಸೃಷ್ಟಿಕರ್ತನ ಕನವರಿಕೆಯೇ ಆದರೂ ಅದರಲ್ಲಿ ಸೃಷ್ಟಿ ವಿಜ್ಞಾನವಿರುವುದರಿಂದ ಇದು ದೈತ್ಯನಿಗೆ ಸಿಕ್ಕಿ ಕೋಲಾಹಲವಾದೀತೆಂದು ಪ್ರಭುವಾದ ಭಗವಂತ ವಿಷ್ಣು ದೈತ್ಯ ನಾಶಕ್ಕಾಗಿ ಮೀನಾದ ಕತೆ ಇದು. ಹೊತ್ತು ನೋಡಿದರೆ ಪ್ರಳಯದ ಕಡಲು ಉಕ್ಕೇರುವ ಹೊತ್ತು. ದೇವರೇ ಆದರೂ ದೈತ್ಯರೊಡನೆ ಕಡಲಿನಲ್ಲಿ ಹೋರಬೇಕಾದರೆ ಮೀನಾಗಬೇಕು. ಈ ಕತೆ ಇನ್ನೊಂದು ಮುಖವಿದು.
ಸತ್ಯವ್ರತನೆಂಬ ರಾಜರ್ಷಿಯೊಬ್ಬ ನದಿಯಲ್ಲಿ ಮೀಯುತ್ತಿದ್ದನಂತೆ. ಅವನ ಬೊಗಸೆಗೆ ಒಂದು ಮರಿ ಮೀನು ಬಂತು. ಇವನದನ್ನು ಮರಳಿ ನೀರಿಗೆ ಬಿಡಬೇಕು. ಅಷ್ಟರಲ್ಲಿ ಮೀನು ಇವನ ಅಂಗೈಗೆರೆಗಳನ್ನು ಪ್ರೀತಿಯಿಂದ ಮುತ್ತಿಕ್ಕುತ್ತ ಹೇಳಿತು. ದೊರೆಯೇ, ಸಣ್ಣ ಮೀನುಗಳನ್ನು ತಿಂದು ಬಿಡುವ ದೊಡ್ಡ ಮೀನುಗಳ ಮತ್ಸ್ಯನ್ಯಾಯ ಕತೆ ಕೇಳಿಲ್ಲವೇನು? ನಿನ್ನ ಬೊಗಸೆಗೆ ಬಂದ ನನ್ನನ್ನು ಬಲಿ ಕೊಡುತ್ತೀಯೇನು? ನನ್ನನ್ನು ಹೇಗಾದರೂ ಕಾಪಾಡಪ್ಪ. ದೊರೆಗೆ ಕುತೂಹಲವಾಯಿತು. ಅಕ್ಕರೆ ಉಕ್ಕಿತು. ತನ್ನ ಕಮಂಡಲದ ನೀರಿನಲ್ಲಿ ಮರಿಯನ್ನು ಹಾಕಿ ಮನೆ ಒಯ್ದನಂತೆ. ಮರುದಿನ ನೋಡುತ್ತಾನೆ, ಮೀನು ಕಮಂಡಲವನ್ನು ತುಂಬಿ ಬೆಳೆದಿದೆ. ಇದೇನಿದು ಎಂದುಕೊಂಡು ಒಂದು ದೊಡ್ಡ ಸರೋವರ ಕೊಯ್ದು ಬಿಟ್ಟನಂತೆ. ಮರುದಿನ ಮೀನು ಸರೋವರವನ್ನೆಲ್ಲ ತುಂಬಿಕೊಂಡಿತು. ದೊರೆಗೆ ಅಚ್ಚರಿಯಾಯಿತು. ಇನ್ನು ಈ ಮೀನಿಗೆ ಕಡಲೆಗತಿ ಎಂದುಕೊಂಡ. ಇದನ್ನು ಕಾಪಾಡುವುದು ಇಷ್ಟು ಕಷ್ಟ ಬಂದೀತೆಂದು ಅವನು ತಿಳಿದಿರಲಿಲ್ಲ. ರಾಜನ ಮನಸ್ಸು ತನಗೆ ತಿಳಿಯಿತೆಂಬಂತೆ ಮೀನು ಹೇಳಿತು, ನನ್ನನ್ನು ಕಡಲಿಗೆ ದೂಡಬೇಡ ದೊರೆ. ಅಲ್ಲಿ ನನಗಿಂತ ದೊಡ್ಡ ಮೀನು ತಿಮಿಂಗಲಗಳಿದ್ದಾವೆ. ನೀನು ನನ್ನನ್ನು ಕಾಪಾಡುವ ಮಾತು ಕೊಟ್ಟಿರುವೆ. ನಾನು ನಿನ್ನ ಬೊಗಸೆಗೆ ಬಂದು ಬಿದ್ದವಳು, ಅದು ಹೆಣ್ಣು ಮೀನು. ದೊರೆಗೆ ಈಗ ಏನು ಅರ್ಥವಾದಂತಾಯಿತು. ನನ್ನನ್ನು ನಿಬ್ಬೆರಗಾಗಿಸಿರುವ ನೀನು ಯಾರು? ನಿಜ ಹೇಳು, ನೀನು ಭಗವಂತನೇ ಇರಬೇಕು. ನನ್ನಿಂದ ಕಾಪಾಡಲ್ಪಟ್ಟವಳಂತೆ ಬಂದವಳು, ನಮ್ಮೆಲ್ಲರನ್ನು ಕಾಪಾಡುವಳೇ ಇರಬೇಕು. ನಿನ್ನ ಮಾತನ್ನು ಬೇರೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಾರದೆ ನಾನು ಮುಗ್ಧನಾಗಿ ಬಿಟ್ಟಿದ್ದೇನೆ ಎಂದು ಹೇಳಿದ. ಮೀನು ಹೇಳಿತು, ಈಗ ನೀನು ನನ್ನ ಗುರುತು ಹಿಡಿದೆ. ನಿನ್ನನ್ನು ಬೆಳೆಸುವುದಕ್ಕಾಗಿ ನಾನು ಬೆಳೆಯಬೇಕಾಯಿತು. ನೀನು ಇನ್ನೂ ಬೆಳೆಯುವುದಕ್ಕಿದೆ. ನೀನು ಬೆಳೆದಷ್ಟು ನಾನು ಬೆಳೆದಂತೆ. ಕಡಲಿನಲ್ಲಿ ಹುಟ್ಟಿತು ಮೊದಲ ಜೀವ. ಅದು ಕಡಲನ್ನು ಬಿಟ್ಟು ನೆಲಕ್ಕೆ ಸೇರಿದಾಗ ಅದರಿಂದ ಬೇರ್ಪಡಲಾಗದ ದುಃಖಕ್ಕೆ ಕಡಲು ಜೀವಿಯ ಒಳಗಡೆ ಸೇರಿಕೊಂಡಿತು. ಅಲ್ಲಿಂದ ಜೀವಿಯ ಹೃದಯವೆಂಬುದು ಹೃದಯ ಸಮುದ್ರವಾಯಿತು. ದೊರೆಯೇ, ಕಡಲಿನ ಉಪ್ಪೆಂಬುದು ಹೃದಯ ಸಮುದ್ರದಲ್ಲಿ ಪ್ರೀತಿಯಾಗಿ ಮಾರ್ಪಟ್ಟಿತು. ಮೀನನ್ನು ನೀರಿನಿಂದ ಹೊರಗೆತ್ತಿದರೆ ಮೀನಿಗೆಷ್ಟು ಸಂಕಟವೆಂದು ಎಲ್ಲರೂ ಬಲ್ಲರು. ಮೀನು ಒದ್ದಾಡುವುದು ಎಲ್ಲರಿಗೂ ಕಾಣಿಸುತ್ತದೆ. ಆದರೆ ಮೀನನ್ನು ತನ್ನ ಒಡಲಿನಿಂದ ಹೊರಗೆತ್ತಿದರೆ ಆ ನೀರು ಹೇಗೆ ಸಂಕಟ ಪಡುವುದೆಂದು ಯಾರೂ ಅರಿಯರು. ಹೃದಯವಿದ್ದವರು ಮಾತ್ರ ಅರಿಯಬಲ್ಲರು. ಮತ್ತು ಇದು ಅರಿವಾದಾಗ ಹೃದಯದಲ್ಲಿ ಸಮುದ್ರವೇ ಇರುವ ಅರಿವು ಆಗುತ್ತದೆ. ಅಂತಹ ಸಮುದ್ರೇ ಹೃದಯ ಅಂತರಾಯುಷಿ ಎಂಬ ವೇದದ ನುಡಿ ಕೇಳಿಲ್ಲವೇನು? ನೀರು ಮೀನುಗಳ ಸಂಬಂಧದ ಅರಿವೇ ಜೀವನ. ದೊರೆಯೇ, ಮೀನಾಗಿ ನಿನ್ನ ಬೊಗಸೆಗೆ ಬಂದೆ. ನಿನ್ನೆದೆಯ ಕಡಲಿಗೆ ನನ್ನನ್ನು ಬಿಟ್ಟುಕು. ಅಲ್ಲಿ ನಿನ್ನನ್ನು ಬೆಳೆಸುವೆ. ನನ್ನನ್ನು ಕಾಪಾಡಿದೆಯಲ್ಲ, ಸೃಷ್ಟಿಯನ್ನು ಕಾಪಾಡುವ ಹೊಣೆಯನ್ನು ನೀನು ಹೊರಬೇಕಿದೆ. ಇನ್ನೇಳು ದಿನಗಳಲ್ಲಿ ಪ್ರಳಯವಾಗುತ್ತದೆ. ಪ್ರಳಯದ ಕಡಲಿನಲ್ಲಿ ಎಲ್ಲವೂ ಮುಳುಗುತ್ತದೆ. ಆಗ ದೊಡ್ಡದೊಂದು ನೌಕೆಯೊಂದು ಆ ಕಡಲಿನಲ್ಲಿ ತೇಲಿ ಬರುವುದನ್ನು ನೀನು ಕಾಣು. ಆ ನೌಕೆಯಲ್ಲಿ ಸೃಷ್ಟಿಯ ಮೂಲ ಸಾಮಗ್ರಿಗಳನ್ನೆಲ್ಲ, ಜೀವ ಸಂಕುಲದ ಸೂಕ್ಷ್ಮ ಜೀವಿಗಳು, ಮೂಲಿಕೆಗಳು, ಧಾನ್ಯಗಳು, ಬೀಜಗಳು, ಸಪ್ತರ್ಷಿಗಳು ಎಲ್ಲರನ್ನು ಏರಿಸುವ ಹೊಣೆ ನಿನ್ನದು. ಪ್ರಳಯದ ಇರುಳು ಕಳೆಯುವವರೆಗೆ ನೌಕೆ ಮುಳುಗದಂತೆ ನಾನು ಕಾಪಾಡುವೆ. ಇದು ವಚನ. ಮರುದಿನ ಬೆಳಗಿನಲ್ಲಿ ಮತ್ತೆ ಹೊಸ ಸೃಷ್ಟಿಯಾಗುತ್ತೆ. ಒಂದು ಗುಟ್ಟು ಹೇಳುತ್ತೇನೆ ಕೇಳು. ಬೆರಗಿನ ಅನುಭವದಲ್ಲಿ ನಿಂತಾಗಲೇ ಸೃಷ್ಟಿ ಲಯಗಳ ನಡುವಣ ಕೋಲಾಹಲವನ್ನು ಅನುಭವಿಸುವುದು ಸಾಧ್ಯ. ನದಿ ಕಡಲನ್ನು ಸೇರುವ ನಿಕಟತಮ ಜಾಗೆಗೆ ಅಳಿವೆ ಬಾಗಿಲು ಎನ್ನುತ್ತಾರಲ್ಲ, ಇಂತಹ ಹೆಸರು. ಬೆರಗಿನ ಅನುಭವ ಇದ್ದಾಗಲೇ ಅಳಿವೆ ಬಾಗಿಲನ್ನು ದಾಟುವುದು ಸಾಧ್ಯ. ಆತಂಕಿತನಾದರೆ ಅದು ಅಳೆಯುವ ಬಾಗಿಲು ಆಗಿಬಿಡುತ್ತೆ. ಬೆರಗನ್ನು ಅನುಭವಿಸುವ ನಿನ್ನ ಸಾಮರ್ಥ್ಯವನ್ನು ಉದ್ದೀಪಿಸುವುದಕ್ಕಾಗಿ ನಾನು ನಿನ್ನ ಬಳಿಗೆ ಪ್ರೀತಿಯಿಂದ ಬಂದೆ. ಬೆರಗು ಮತ್ತು ಪ್ರೀತಿ ಸದಾ ಜೊತೆಗೆ ಇವೆ. ತಿಳಿದುಕೋ, ಅವು ಎಂದು ಬೇರೆಯಾಗಲಾರವು. ನಕ್ಷತ್ರ ಮಂಡಲದ ಬೆಳಕು ಕಾಲದ ಕಣಿವೆಯಲ್ಲಿ ಹರಿದು ಬಂತಲ್ಲ ಮನುಷ್ಯ ಜೀವಿಯ ಬಳಿಗೆ, ಅದು ಹರಿದು ಬಂದದ್ದು ಪ್ರೀತಿಯಿಂದ. ಮನುಷ್ಯನಿಗೆ ಅದು ಬೆರಗು. ಯಾವ ತನ್ನ ಬೊಗಸೆಗೆ ಮೀನು ಮರಿ ಹರಿದು ಬಂತು, ಆ ಬೊಗಸೆಯನ್ನೇ ಜೋಡಿಸಿ ಸತ್ಯವ್ರತ ಮಹಾಮತ್ಸ್ಯಕ್ಕೆ ನಮಸ್ಕರಿಸಿದನಂತೆ. ತನ್ನನ್ನು ತಾನು ಹೀಗೆ ತೆರೆದು ತೋರಿಸುವವರುಂಟೆ? ಹಾಗೆ ತೋರಿಸುವಾಗ ನಮ್ಮನ್ನೇ ನಮಗೆ ತೋರಿಸದಂತೆಯೂ ಆಗುತ್ತದಲ್ಲ ಎಂದು ಇನ್ನಷ್ಟು ಬೆರಗಾದನಂತೆ. ನಮಸ್ಕಾರ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.